ಬ್ರೇಕ್ ನಂತರ ಲೆಫ್ಟ್ ರೈಟ್ ಅಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಕಲಬುರಗಿಯಿಂದ ಬಸವರಾಜ್ ಅವರು ಲೈನ್ ನಲ್ಲಿ ಇದ್ದಾರೆ. ನಮಸ್ಕಾರ ಬಸವರಾಜ್ ಅವರೇ. ಸರ್ ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ರ ಸರ್? ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ. ತಾವಾಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಏನ್ ಮಾಡ್ಕೊಂಡಿದ್ದೀರಿ ಬಸವರಾಜ್ ಅವರೇ? ಸರ್ ನಾನು ಕಾಲೇಜ್ ಲೆಕ್ಚರ್ ಇದ್ದೆ ಸರ್. ಓ ಲೆಕ್ಚರರ್ ಎಲ್ಲಿ? ಕಲಬುರಗಿ ಸಿಟಿ. ಕಲಬುರಗಿ ಸಿಟಿ ಸರ್. ಓಕೆ. ಏನ್ ಅನ್ಸುತ್ತೆ, ಆನ್ಲೈನ್ ಕ್ಲಾಸ್ ಬಹಳ ಜನರಿಗೆ ಬೇಜಾರು ಬಂದು ಹೋಗಿದೆ, ಪೋಷಕರಿಗೆ ಬೇಜಾರು ಬಂದಿದೆ, ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಬಂದಿದೆಯೋ ಗೊತ್ತಿಲ್ಲ. ನಿಮ್ಗೆ ಏನ್ ಅನ್ಸುತ್ತೆ, ನಿಮಗೂ ಬೇಜಾರಾಗಿದೆಯಾ ಅಥವಾ ಹಿಂಗೆ ಆನ್ಲೈನ್ ಸಿಸ್ಟಮ್ ಮುಂದುವರಿಲಿ ಅಂತೀರಾ? ಇಲ್ಲ, ನಿಜವಾಗಿ ಹೇಳ್ಬೇಕಾದ್ರೆ ಇದು ಆನ್ಲೈನ್ ಕ್ಲಾಸಸ್ ಮಾಡೋದೇ ಒಂದು ತಪ್ಪು ಅನ್ಸುತ್ತೆ. ತಪ್ಪ? ಏನು ಇಲ್ಲದೆ ಇದ್ದಾಗ ಒಂದು ಆಲ್ಟರ್ನೇಟಿವ್ ಅಂತ ಬಂದಿದ್ದು ಸರ್, ಅದು ಅದೇ ಕರೆಕ್ಟ್ ಅಂತಲ್ಲ. ಯಾಕಂದ್ರೆ ಸರ್ ಇದು ಮಕ್ಕಳ ಮೇಲೆ ತುಂಬಾನೇ ಪರಿಣಾಮ ಬೀರುತ್ತೆ. ಈಗ ನೋಡಿ, ಮಕ್ಕಳು ಒಂದ್ ಕಡೆ ಇರ್ತಾರೆ, ಪೋಷಕರು ಒಂದ್ ಕಡೆ ಇರ್ತಾರೆ. ಹೌದು. ಆ ಒಂದು ರೂಮ್ ಅಲ್ಲಿ ಕುತ್ಕೊಂಡು ಮಕ್ಕಳು ಪಾಠ ಕೇಳೋದು ಬಿಟ್ಟು ಕೆಲವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಯೂಟ್ಯೂಬ್ ನೋಡೋದು, ಗೇಮ್ ಆಡೋದು, ಇದು ಕಾನ್ಸಂಟ್ರೇಷನ್ ಇರಂಗಿಲ್ಲಲ್ಲ. ಈಗ ಐಟಿ ಕಂಪನಿಯವರು ಒಂದ್ಸಲ ಲಾಗಿನ್ ಆದ್ಮೇಲೆ ಎಷ್ಟೊತ್ತು ಸಿಸ್ಟಮ್ ಎದುರು ಕುತ್ಕೊಂಡಿದ್ರು, ಎಷ್ಟೊತ್ತು ಆ ವಿಂಡೋ ಓಪನ್ ಆಗಿತ್ತು ಅನ್ನೋದು ಕೌಂಟ್ ಮಾಡ್ತಾರೆ. ಹಂಗೆ ಕ್ಲಾಸ್ ಅಲ್ಲೂ ಇರ್ಬೇಕು, ಅದು ಆನ್ಲೈನ್ ಕ್ಲಾಸ್ ಅಲ್ಲೂ ಲೆಕ್ಕ ಮಾಡ್ಬೇಕು. ಇವಾಗ ನೋಡಿ ಸರ್, ಕೆಲವು ಮಕ್ಕಳು ಹಳ್ಳಿಯಲ್ಲಿ ಇರ್ತಾರಲ್ಲ, ಹೌದು, ಅಂತ ಮಕ್ಕಳಿಗೆ ತುಂಬಾನೇ ತೊಂದ್ರೆ ಅಲ್ಲ? ಹಳ್ಳಿ ಮಕ್ಕಳಿಗೆ ಬಹಳ ಬಹಳ ತೊಂದ್ರೆ ಸರ್. ಫಸ್ಟ್ ಆಫ್ ಆಲ್ ಸಾಫ್ಟ್ವೇರ್ ಸಮಸ್ಯೆ, ಎರಡನೇದು ಹಾರ್ಡ್ವೇರ್ ಸಮಸ್ಯೆನೇ ಇರುತ್ತಲ್ಲಿ. ಮೊಬೈಲ್ ತಗೊಳ್ಳೋದೇ ಕಷ್ಟ, ಆಮೇಲೆ ನೆಟ್ವರ್ಕ್ ಸಿಗೋದು ಕಷ್ಟ. ನನಗೆ ಮೊನ್ನೆ ಒಂದು ಫೋಟೋ ನೋಡಿದೆ, ನಾನು ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಯಾವುದೋ ಈ ಮಲೆನಾಡಿನ ಬೆಟ್ಟದ ಮಧ್ಯದಲ್ಲಿರುವಂತ ಮಗು ಆನ್ಲೈನ್ ಕ್ಲಾಸಿಗೆ ಕುತ್ಕೋಬೇಕು, ನೆಟ್ವರ್ಕ್ ಇರೋಲ್ಲಿ ಬಂದು ಕುತ್ಕೊಂಡ್ರೆ ಅಪ್ಪ ಕೊಡೆ ಹಿಡ್ಕೊಂಡು ನಿಂತ್ಕೊಂಡಿದ್ದ ನನ್ನ ಪಕ್ಕದಲ್ಲಿ. ಇನ್ಫ್ರಾಸ್ಟ್ರಕ್ಚರ್ ಹಿಂಗಿದೆ, ಕೆಲವ್ರು ಗದ್ದೆಯಲ್ಲಿ ಹೋಗ್ಬೇಕು, ಊರ್ ಹೊರಗಡೆ ಹೋಗ್ಬೇಕು, ಟವರ್ ಎಲ್ಲಿ ಬರುತ್ತೆ ಅಲ್ಲಿ ಹೋಗ್ಬೇಕು, ಇಂಥವೆಲ್ಲ ಸಮಸ್ಯೆ ಅಲ್ಲ ಸರ್. ಅದಕ್ಕೆ ನಾನ್ ಹೇಳ್ತಿರೋದೇನಂದ್ರೆ, ಆನ್ಲೈನ್ ಕ್ಲಾಸಸ್ ಗಿಂತ ಆಫ್ಲೈನ್ ಕ್ಲಾಸಸ್ ನಡೆಸೋದೇ ಬೆಟ್ರು. ಬಟ್ ಇದ್ರ ಜೊತೆಯಲ್ಲಿ ಕೂಡ ಮಕ್ಕಳು ಡಿಸ್ಟೆನ್ಸ್ ಅಂತಕ್ಕಂಥವ್ರು ಕೂಡ ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ. ಮಾಡ್ಬೇಕು ಅದನ್ನ. ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ ಡಿಗ್ರಿ ಮಕ್ಕಳಿಗೆ, ಪಿ ಯು ಸಿ ಮಕ್ಕಳಿಗೆ ಹೇಳೋದು ಈಸಿ ಹೇಳ್ಬೋದು ಸರ್. ಬಟ್ ಇವಾಗ ಏನಂತಂದ್ರೆ, ಇವಾಗ ನೋಡಿ, ಎಲ್ ಕೆ ಜಿ, ಯು ಕೆ ಜಿ, ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಲಿಂದ ಟೆಂತ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತಾ ಇದಾರೆ. ಹೌದು. ಅಂತ ಮಕ್ಕಳಿಗೆ ಆನ್ಲೈನ್ ಕ್ಲಾಸಸ್ ನಡೆಸ್ಬೇಕಾದ್ರೆ, ಇವಾಗ ನೋಡಿ, ನರ್ಸರಿ ಸ್ಟೂಡೆಂಟ್ಸ್ ಇರ್ತಕ್ಕಂತ ಮಗು, ಆ ಮಗುವಿನ ಕೈಯಲ್ಲಿ ಮೊಬೈಲ್ ಕೊಟ್ಟ ಮೇಲೆ ಆ ಮಗು ಪಾಠ ಕೇಳಕ್ ಸಾಧ್ಯನೇ ಇಲ್ಲ. ಈಗ ಆನ್ಲೈನ್ ಕ್ಲಾಸ್ ಮುಗಿಸಿ ಆಫ್ಲೈನ್ ಕ್ಲಾಸ್ಗೆ ಅಕಸ್ಮಾತ್ ಮಕ್ಕಳು ಬಂದ್ರೆ ಅಟೆನ್ಷನ್ ಇರುತ್ತೆ ಅನ್ಸುತ್ತಾ ನಿಮಗೆ ಅವ್ರಿಗೆ, ಸಣ್ಣ ಮಕ್ಕಳಿಗೆ? ಸರ್ ಅಷ್ಟೊಂದು ಕಾಯಕ್ ಆಗಲ್ಲ ಸರ್ ಮಕ್ಕಳಿಗೆ. ಆಗಲ್ಲ. ಆಗಲ್ಲ ಸರ್, ಯಾಕಂದ್ರೆ ಇವಾಗ ನೋಡಿ, ಕ್ಲಾಸ್ ಟೀಚರ್ ಕೂಡ ಎಷ್ಟಂತ ಮೇಂಟೆನೆನ್ಸ್ ಮಾಡಕ್ಕಾಗುತ್ತೆ ಹೇಳಿ. ನಿಜ ನಿಜ. ಯಾಕಂದ್ರೆ ಇವಾಗ ನನ್ ಮಗಳು ಕೂಡ ಎಲ್ ಕೆ ಜಿ. ಇವಾಗ ಓಕೆ, ನಮ್ಗೆ ಈಗ ಹೇಳಿದ್ರು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಿ ಸರ್ ಅಂತ ಹೇಳಿದ್ರು. ನೋಡಿ ಮೇಡಮ್, ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮಕ್ಕಳಿಗೆ ಯಾವ ರೀತಿ ನೀವು ಆನ್ಲೈನ್ ಕ್ಲಾಸಸ್ ಅನ್ನ ಮಾಡ್ತೀರ? ಹೌದು. ಆ ಮಗು ನೀವು, ಆ ಮಗು ಹೆಂಗಂತಂದ್ರೆ, ನಾವು ಆ ಮಗು ಕೈಯಲ್ಲಿ ಒಂದು ಮೊಬೈಲ್ ಅನ್ನ ಕೊಟ್ಟು ನಾವು ಪಾಠ ಕೇಳ್ಬೇಕಾದ್ರೆ ಆ ಮಗು ಆ ರೀತಿ ಪಾಠ ಕೇಳಕ್ ಸಾಧ್ಯನೇ ಇಲ್ಲ ಸರ್. ಸಾಧ್ಯನೇ ಇಲ್ಲ. ಇದು ಆನ್ಲೈನ್ ಕ್ಲಾಸ್ ಎಂಥವ್ರಿಗೆ ವರ್ಕ್ ಆಗುತ್ತೆ ಗೊತ್ತಾ ಬಸವರಾಜ್ ಅವರೇ? ತಂದೆ ಅಥವಾ ತಾಯಿ ಕಂಟಿನ್ಯೂಸ್ ಆಗಿ ಮಗುವಿನ ಪಕ್ಕದಲ್ಲಿ ಕೂತ್ಕೊಳ್ಳೋ ಹಂಗೆ ಇರಬೇಕು ಸರ್. ಮಗುವಿನ ಪಕ್ಕದಲ್ಲಿ ಕೂತ್ಕೋಬೇಕಾದ್ರೆ ಮನೆಯಲ್ಲಿ ಕೆಲಸ. ಅದೆಲ್ಲರಿಗೂ ಆಗೋದಿಲ್ಲ, ಎಲ್ಲರಿಗೂ ಆಗೋದಿಲ್ಲ. ಒಂದು ದುಡಿಯಕ್ ಹೋಗೋರು ಇರ್ತಾರೆ ಅಥವಾ ಮನೆಗೆಲ್ಲ ಆದ್ರೂ ಇರುತ್ತೆ. ಎಷ್ಟು ಜನರಿಗೆ ಆ ಫೆಸಿಲಿಟಿ ಇದೆ ಅಂದ್ರೆ, ಅಪ್ಪ ಅಥವಾ ಅಮ್ಮ ಫ್ರೀ ಆಗಿರ್ತಾರೆ ಆನ್ಲೈನ್ ಕ್ಲಾಸ್ ನಡೆಯುವಷ್ಟೊತ್ತು ಅನ್ನುವಂತ ಪರಿಸ್ಥಿತಿ ಎಷ್ಟು ಮನೆಗಳಲ್ಲಿದೆ? ಬಹಳ ಕಡಿಮೆ. ಅದು ಬಹಳ ಕಡಿಮೆ ಸರ್. ಬಹಳ ಹೌದು. ಮಕ್ಕಳ ಪಾಡಿಗೆ ಮಕ್ಕಳನ್ನ ನೀವು ಮೊಬೈಲ್ ನೋಡ್ಕೊಂಡು ಪಾಠ ಕಲ್ಕೊಳ್ಳಿ ಅಂತಂದ್ರೆ ಎಲ್ಲ ವರ್ಕೌಟ್ ಆಗೋದಲ್ಲ ಇದು. ಇವಾಗ ನೋಡಿ ಸರ್, ಈಗ ದೊಡ್ಡವರಿಗೇನೆ ಮೊಬೈಲ್ ಅಲ್ಲಿ ಪಾಠ ಕೇಳ್ಬೇಕಾದ್ರೆ ಈ ಕಣ್ಣಿನ ತೊಂದರೆ ಕೂಡ ಒಂದು ಅನುಭವ ಅಲ್ಲ? ಹೌದು 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 ಹೌದು. ಮಕ್ಕಳಿಗೆ ಮಕ್ಕಳನ್ನ ಸ್ಕ್ರೀನ್ ಅಡಿಕ್ಷನ್ ಆಗದಂಗ್ ಬೆಳೆಸಬೇಕು ಅಂತ ಅನ್ಕೊಂಡವ್ರು, ಇದು ನೀವು ಕಂಪಲ್ಸರಿ ಮೊಬೈಲ್ ಎದುರು ಕುತ್ಕೊಂಡು ಸ್ಕ್ರೀನ್ ನೋಡ್ತಾ ಇರಿ ಅಂತ ಹೇಳಿದ್ರೆ ನಾವೇ ಅಡಿಕ್ಷನ್ ಮಾಡಿಸ್ದಂಗ್ ಇದನ್ನ. ಸರ್ ನಾವೇ ಮೊಬೈಲ್ ಅಲ್ಲಿ ನೋಡ್ಬೇಕಾರೆ ಮೊದಲೇ ನಮ್ಗೆ ಚಸ್ಮ ಬಂದಿದಿಲ್ಲ. ಹೌದು. ಇವಾಗೆಲ್ಲ ಗ್ಲಾಸ್ ಹಾಕೊಂಡು ಕೂಡ ಪರಿಸ್ಥಿತಿ ಬಂದಿದೆ. ನಿಜ ನಿಜ ನಿಜ. ಇಲ್ಲ, ಅದು ಆದಷ್ಟು ಬೇಗ ಫಿಸಿಕಲ್ ಕ್ಲಾಸ್ಗಳು ಶುರು ಆಗ್ಬೇಕು ಸರ್. ಆಫ್ಲೈನ್ ಕ್ಲಾಸ್ಗಳು ಶುರು ಆಗ್ಬೇಕು, ಮಕ್ಕಳು ಮತ್ತೆ ಸ್ಕೂಲಿಗೆ ಬರೋ ಹಂಗ ಆಗ್ಬೇಕು. ಅತ್ಯಂತ ಕಡಿಮೆ ರಿಸ್ಕ್ ನಲ್ಲಿ ಏನ್ ಮಾಡಬೇಕು ಅನ್ನೋದನ್ನ ಒಂದಷ್ಟು ಶಿಫಾರಸುಗಳನ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ ತಜ್ಞರ ಸಮಿತಿ. ಆ ಸಮಿತಿಯಲ್ಲಿರುವಂತ ತಜ್ಞ ವೈದ್ಯರನ್ನ ನೋಡಿದ್ರೆ ರೆಸ್ಪೆಕ್ಟ್ಫುಲ್ ಡಾಕ್ಟರ್ಸ್ ಇದಾರೆ. ನಾನ್ ಹೇಳ್ತಿರೋದು, ಈ ಸರ್ಕಾರದವರು ಕೂಡ ಆಫ್ಲೈನ್ ಗೆ ಒಂದು ಸೂಕ್ತವಾಗಿರ್ತಕ್ಕಂತ ಒಂದು ನಿರ್ದೇಶನವನ್ನು ನೀಡಿ, ಹೌದು, ಆ ತರಗತಿಗೆ ಯಾವ ರೀತಿ ಮಕ್ಕಳಿಗೆ ನೀವು ಕ್ಲಾಸ್ ಮಾಡ್ತಕ್ಕಂತ ಒಂದು ನಿರ್ದೇಶಕನ ನೀಡಿರಂದ್ರೆ
ಆ ಮಗು ಕ್ಲಾಸ್ ನಮ್ಗೂ ಕೂಡ ಒಂದು ಧೈರ್ಯ ಬರುತ್ತೆ. ಹೌದು ಹೌದು, ನನ್ ಮಗಿಗೆ ಒಂದು ಶಾಲೆ ಕಲಿಸ್ಬೇಕಪ್ಪ, ಅವಳು ಕೂಡ ಶಾಲೆಯಲ್ಲೇ ಇರ್ಬೇಕು ಅಂತಕ್ಕಂತ ಕೆಲವ್ರ ಮೇಲೆ ಭಾವನೆ ಇರುತ್ತೆ, ಇರಲ್ಲ ನಂಗಿಲ್ಲ. ನಿಜ, ಆದ್ರೆ ನಾನು ಸೇಫ್ಟಿ ಸರ್, ಸೇಫ್ಟಿ. ಆದ್ರೆ ಇವಾಗ ನೋಡಿ, ಎಲ್ ಕೆ ಜಿಲಿಂದ ಫಿಫ್ತ್ ಸ್ಟ್ಯಾಂಡರ್ಡ್ ಅಂತ ಇರ್ತಕ್ಕಂತ ಮಕ್ಕಳಿಗೆ ಸಂಭವಿಸ್ಬೇಕಾದ್ರೆ ತುಂಬಾನೇ ಕಷ್ಟ. ಹೌದು ಹೌದು, ಯಾಕಂದ್ರೆ ಆ ಮಗು ಅದು ಅಡಲ್ಟ್ ಆಗಿರುತ್ತೆ ಆ ರೀತಿ ಶಾಲೆಯಲ್ಲಿ. ನಾನು ನಮ್ ಫ್ರೆಂಡ್ ಅದು ಎಲ್ಲ ಆ ರೀತಿ ಮಾಡ್ತಾರಂದ್ಮೇಲೆ ಇವಾಗ ಯಾರು ಆ ಮಕ್ಕಳಿಗೆ ಕಾಯಕ್ ಸಾಧ್ಯನೇ ಇಲ್ಲ ಅಂತಕ್ಕಂತ ಕೂಡ ನಮ್ಮಲ್ಲಿ ಭಾವನೆ ಹುಡುಕುತ್ತೆ. ಎಸ್ ಎಸ್, ಧನ್ಯವಾದ ಬಸವರಾಜ್ ಅವರೇ. ತುಮಕೂರಿನಿಂದ ಸಿದ್ದರಾಮು ಲೈನ್ ನಲ್ಲಿದ್ದಾರೆ. ನಮಸ್ಕಾರ ಸಿದ್ದರಾಮು ಅವರೇ. ನಮಸ್ತೆ, ಹೇಗಿದ್ದೀರಿ ಸರ್? ತುಂಬಾ ಚೆನ್ನಾಗಿದ್ದೀನಿ ಸರ್. ಒಂದ್ ಬಗ್ಗೆ ನಾನು ನಿಮ್ ಬಗ್ಗೆ ಎರಡು ಮಾತಾಡ ಮಾತಾಡ್ತೀನಿ. ನೀವು ಮಾತಾಡ್ತಕ್ಕಂಥ ಇಲ್ಲಿ ನೀವು ತಿಳಿದುಕೊಂಡಿರ್ತಕ್ಕಂಥ ವಿಷಯವನ್ನ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೂ ತಿಳಿಸ್ತಕ್ಕಂಥ, ಆಮೇಲೆ ಜನಕ್ಕೆ ಅರ್ಥ ಆಗೋ ತರ ಮಾತಾಡ್ತಕ್ಕಂಥದ್ದು ನನಗೆ ತುಂಬಾ ಇಷ್ಟ. ಫಸ್ಟ್ ನಾನು ಹಂಗ್ ಮಾತಾಡ್ತೀನ, ಮಾತಾಡಲ್ವಾ? ಖಂಡಿತ ಖಂಡಿತ. ಆಮೇಲೆ ಸರ್, ಒಬ್ಬ ಸಾಮಾನ್ಯ ಪ್ರಜೆ ಅವನ್ ಏನೋ ಅನ್ಕೊಂಡಿರ್ತಾನೆ, ಏನೋ ಮಾತಾಡ್ಬೇಕು ಅಂತ ಅವ್ನು ಹೇಳಿಕೆ ಸಿಕ್ಕಿರಲ್ಲ. ಆ ಒಂದು ಸಾಮಾನ್ಯ ಪ್ರಜೆಯ ಮನಸ್ಸಲ್ಲಿ ಇರತಕ್ಕಂಥ ನೀವು ಅಲ್ಲೇ ಕೂತ್ಕೊಂಡು ಹೇಳ್ತೀರಾ. ಹಂಗೆ ನನಗೆ ಜನರ ಜೊತೆ ಒಡನಾಟ ಬಹಳ ಸರ್. ಒಂದ್ ಹತ್ತು ನಿಮಿಷ ಮಾತಾಡಿದ್ರೆ ನಾನು ನಿಮ್ದು ಎಲ್ಲಾ ನ್ಯೂಸ್ ನೋಡ್ತೀನಿ. ನೀವು ತುಂಬಾ ವಿಷಯ ತಿಳ್ಕೊಂಡಿರ್ತೀರಾ. ನನಗೆ ಅದು ವಿಷಯ ಈ ವಿಷಯ ಅಂತಲ್ಲ, ತುಂಬಾ ವಿಷಯ ತಿಳ್ಕೊಂಡಿರ್ತೀರಾ, ತುಂಬಾ ವಿಷಯ ಬಗ್ಗೆ ಮಾತಾಡ್ತೀರಾ. ಇಲ್ಲ, ನಾವೇನ್ ಬೃಹಸ್ಪತಿಗಳಲ್ಲ ಸರ್. ಸರ್ ಅಲ್ಲ, ಬೃಹಸ್ಪತಿಗಳಲ್ಲ, ರಿಪೋರ್ಟರ್ಗಳು ಒಂದಷ್ಟು ಸುದ್ದಿ ತಂದಿರ್ತಾರೆ, ಅದನ್ನ ಸ್ವಲ್ಪ ನೋಡ್ತೀವಿ. ಯಾರೋ ಒಂದಷ್ಟು ಎಕ್ಸ್ಪರ್ಟ್ಸ್ ಇರ್ತಾರೆ, ಒಂದೆರಡು ಫೋನ್ ಕಾಲ್ ಮಾಡ್ಕೊಂಡು ತಿಳ್ಕೊಂಡು ಮಾತಾಡ್ತೀವಿ ಅಷ್ಟೇ. ಸರ್, ಈಗ ನನ್ನ ಸ್ಕೂಲಿನ ಬಗ್ಗೆ ಸರಿ, ನನ್ನ ಮಗ ಬಂದ್ಬಿಟ್ಟು ಇವಾಗ 5 ವರ್ಷ ಕಂಪ್ಲೀಟ್ ಆಗುತ್ತೆ ಅವ್ನು ಇವಾಗ. ನನಗೆ ಅದು M1 ಹಾಕ್ಬೇಕ, M2 ಹಾಕ್ಬೇಕ, ಫಸ್ಟ್ ಸ್ಟ್ಯಾಂಡರ್ಡ್ ಹಾಕ್ಬೇಕ? ಏನ್ ಕಂಪ್ಲೀಟ್ ಆಗುತ್ತೆ ನಿಮ್ಮ ಮಗಂದು? ಆಗಸ್ಟ್ ಬಂದ್ಬಿಟ್ಟು ಅವ್ನಿಗೆ 50 ಇಯರ್ಸ್ ಕಂಪ್ಲೀಟ್, 5 ವರ್ಷ ಕಂಪ್ಲೀಟ್. 5 ವರ್ಷ. ಓಕೆ 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 ಸರ್. ಇವಾಗ ನಾವು ಯಾವ ಏನಕ್ಕೆ ಹಾಕ್ಬೋದ ಗೊತ್ತಾಗ್ತಾ, ನಾವು ಗೊಂದಲ ಸೃಷ್ಟಿ ಮಾಡ್ಕೊಂಡಿದೀವಿ. ಏನೇನು ಆಪ್ಷನ್ಸ್ ಇದೆ ನಿಮ್ಮ ಎದುರಿಗೆ? ಇವಾಗ ರಾಜ್ಯ ಸರ್ಕಾರ ತಜ್ಞ ಸಮಿತಿ ರಚನೆ ಮಾಡಿರ್ತಕ್ಕಂಥದ್ದು ತುಂಬಾ ಒಳ್ಳೇದು. ಅವರು ಏನ್ ಸುಮ್ಸುಮ್ನೆ ಮಾಡಿರಲ್ಲ. ಹೌದು, ಅವರು ತಜ್ಞ ಕಂಡೇ ಮಾಡಿರ್ತಾರೆ. ಹೌದು, ನಾವು ರಾಜ್ಯ ಸರ್ಕಾರ ಏನ್ ಹೇಳ್ತೀವಿ ಅದನ್ನ ನಾವು ಪಾಲನೆ ಮಾಡ್ತಕ್ಕಂಥ ಒಬ್ಬ ತಂದೆ ತಾಯಿ ಕರ್ತವ್ಯ. ಕರೆಕ್ಟ್, ನಾವು ಬಾಡೆ ಮಾಡ್ಬೇಕು ಅದನ್ನ. ಹೌದು ಹೌದು, ಆನ್ಲೈನ್ ಕ್ಲಾಸ್ ಅಂತ ಮಾಡ್ತಾರೆ. ಹಳ್ಳಿಲಿ ಒಂದು ನೆಟ್ವರ್ಕ್ ಬರಲ್ಲ, ಫೋನ್ ಕೊಡಿಸೋ ಕೆಪಾಸಿಟಿ ಕೆಲವು ಇರಲ್ಲ. ಹೌದು ಹೌದು, ಎಲ್ಲೋ ಯಾರಿಗೆ ಈ ಸಾರ್ ಬೆಳಿಗ್ಗೆ ನಮ್ಮ ಅಣ್ಣನ ಮಗಳು ಅವ್ರ ಮನೆ ಹತ್ರ ನೆಟ್ವರ್ಕ್ ಬರ ಅಂತ ನಮ್ಮನ್ನ ಸೆಡ್ಡು ಕೂತ್ಕೊಂಡು ಪಾಠ ಕೇಳ್ತಿರ್ಲಿ. ಮುಗಿಯತ್ತೆ ಸರ್, ದಿಸ್ ಟು ಶಾಲ್ ಪಾಸ್ ಅನ್ನೋ ಮಾತಿದೆ ಇಂಗ್ಲಿಷ್ ನಲ್ಲಿ, ಇದು ಕೂಡ ಮುಗಿದು ಹೋಗುತ್ತೆ ಅಂತ. ಅಲ್ಲ, ಮುಗಿದೋಗುತ್ತೆ. ಒಂದು ಹಳ್ಳಿಲಿ ನೆಟ್ವರ್ಕ್ ಪ್ರಾಬ್ಲಮ್, ಆಮೇಲೆ ಆಮೇಲೆ ಸರ್ ಎದುರುಗಡೆ ಕೂತ್ಕೊಂಡು ಪಾಠ ಮಾಡದೆ ಹುಡುಗ ಅರ್ಥ ಆಗಲ್ಲ ಇಂದ ಆನ್ಲೈನ್ ಏನ್ ಕೇಳ್ತಾರೆ ಸರ್? ಇಲ್ಲ ಇಲ್ಲ, ಆನ್ಲೈನ್ ಸಬ್ಸ್ಟಿಟ್ಯೂಟ್ ಅಂತ ಅಲ್ಲ, ಅದಕ್ಕೂ ಏನು ರೆಗ್ಯುಲರ್ ಕ್ಲಾಸ್ಗೆ ಪರ್ಯಾಯವಾಗಿ ಆನ್ಲೈನ್ ಅಲ್ಲ. ಇದಕ್ಕೆ ಇದಕ್ಕೆ ಇಂಗ್ಲಿಷ್ ನಲ್ಲಿ ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ಅಂತಾರೆ. ಸದ್ಯಕ್ಕೆ ಇನ್ನೇನು ಬೇರೆ ಆಪ್ಷನ್ ಇಲ್ಲಪ್ಪ, ಹಂಗ್ ಮಾಡಿ ಅಂತ. ಅದೇ ಅದೇ, ಇವಾಗ ಸರ್ ಎಲ್ಲರೂ ವ್ಯಾಕ್ಸಿನೇಷನ್ ಮಾಡೋದು ತುಂಬಾ ಒಳ್ಳೇದು. ಹೌದು, ನಮ್ಗೊಂದು ಕಳ್ಸಕ್ಕೆ ಆದಷ್ಟು ಬೇಗ ಎಲ್ಲರೂ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳೋಣ ಸರ್. ಮಕ್ಕಳಿಗೂ ವ್ಯಾಕ್ಸಿನೇಷನ್ ಬರುತ್ತೆ, ಮ್ಯಾಟರ್ ಆಫ್ ಟೈಮ್ ಮಕ್ಕಳಿಗೂ ವ್ಯಾಕ್ಸಿನೇಷನ್ ಬರುತ್ತೆ. ತುಂಬಾ ಬೇಗ ಕೊರೋನಾನ ಗೆದ್ವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಸಿದ್ದರಾಮ ಅವರೇ, ಧನ್ಯವಾದ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.